ಮುಂಚೆನೆ ಸಾಂಗ್ಸ್ ಎಲ್ಲ ಕಳ್ಸೋರು, ಅದ್ರದ್ ಲಿರಿಕ್ಸ್ ಅದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡು ನಾನೇ ಹಾಡ್ತಾ ಇದ್ದೆ, ಬಟ್ ಅಲ್ಲಿ ಮ್ಯೂಸಿಕ್ ಬರ್ತಿತ್ತು ಅಷ್ಟೇ. ನನ್ನ ವಾಯ್ಸ್ ಕೇಳಕ್ಕಾಗಲ್ಲ ಅಂತ ಇವರೇ ಹೇಳಿದ್ರು ಅವಾಗಲೇ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ರಮೋ ಸಿನಿಮಾದ ಡೈರೆಕ್ಟರು ಮತ್ತು ಹೀರೋ ಹೀರೋಯಿನ್ ಎಲ್ಲ ಇದ್ದಾರೆ. ನಮ್ಮ ಮಂಡ್ಯ ಸ್ಟೈಲಲ್ಲೇ ನಾವು ಶುರು ಮಾಡ್ಕೊಳ್ಳುವ ಇಂಟರ್ವ್ಯೂ. ಅಕ್ಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ? ಸೂಪರ್ ಆಗಬೇಕ ಅಣ್ಣ, ಚೆನ್ನಾಗಿದ್ದೀರಾ? ನೋಡೋಣ ಇಷ್ಟು ಮಾತ್ರ. ಆದರೂ ಸಾಕಾಗಿದ್ರು ನಾವು ಫಸ್ಟ್ ಸಿನಿಮಾದಲ್ಲೇ ನೋಡ್ತಿದ್ದು. ಹೌದಾ? ಥ್ಯಾಂಕ್ ಯು. ಇಷ್ಟಲ್ಲಿ ಬಂದರು ಅಷ್ಟಲ್ಲಿ ಆಟ ಬಿಟ್ಟು. ಅದು ಫಸ್ಟ್ ಸಿನಿಮಾ ಅಲ್ಲ, ಅದು ಎರಡನೇ ಸಿನಿಮಾ. ಅಲ್ಲ ಅಲ್ಲ, ಆ್ಯಕ್ಟಿಂಗ್ ಅಲ್ಲಿ ಆ್ಯಕ್ಟಿಂಗ್ ಅಲ್ಲ. ಥ್ಯಾಂಕ್ ಯು. ನಮ್ಗಂತೂ ತುಂಬಾ ಖುಷಿ ಆಯ್ತು ಅದು ಇವತ್ತು ರಮಾ ಚಿತ್ರ ತಂಡದ ಜೊತೆ ಇರೋದು. ತುಂಬಾ ಹತ್ರದಲ್ಲೈತೆ ರಿಲೀಸ್ಗೆ. ಫಸ್ಟ್ ಸಾರಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸರ್. ಇವಾಗ ಈ ಕತೆ ಮಾಡಿ ಇವ್ರನ್ನೇ ಹೀರೋಯಿನ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿದ್ದೀನಿ ಸರ್ ಈ ಕತೆಗೆ. ನನಗೆ ಮೋಹನ ಅನ್ನೋ ಪಾತ್ರ ಬರೆದಾಗ ಅದಕ್ಕೆ ಸೂಟ್ ಆಗೋ ಒಂದು ಇನ್ನೋಸೆಂಟ್ಸ್ ಫೇಸ್ ಬೇಕಾಗಿತ್ತು. ಆ ಇನ್ನೋಸೆಂಟ್ ಫೇಸು ಇಲ್ಲಿತ್ತು, ಬಟ್ ಆದರೆ ಅವ್ರು ಇನ್ನೋಸೆಂಟ್ ಅಲ್ಲ. ಎಲ್ಲ ಕರ್ನಾಟಕದ ಜನಕ್ಕೆಲ್ಲ ಚುಟ್ಟು 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 ಅನ್ಸಿದ್ರಲ್ಲ, ಅದಕ್ಕೆ ಇನ್ನೋಸೆಂಟ್ ಅಲ್ಲ. ಬಟ್ ಆಶಿಕಾ ಇಸ್ ಅ ವೆರಿ ಫ್ಯಾಬ್ಯುಲಸ್ ಗರ್ಲ್, ಅಂಡ್ ಆ ಪಾತ್ರನ ಭಾಳ 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 ಚೆನ್ನಾಗಿ ನಿಭಾಯಿಸಿದಾಳೆ. ಮೋಹನ ಅನ್ನೋ ಪಾತ್ರ ಒಂದು ಕನ್ಸರ್ವೇಟಿವ್, ಒಂದು ಸಾಕಷ್ಟು ಜಗತ್ತನ್ನು ಎಲ್ಲೂ ನೋಡಿಲ್ಲ. ಅವಳಾಯಿತು, ಅವಳ ಕೆಲಸ ಆಯಿತು, ಅವಳ ಅಪ್ಪನ ಕನಸನ್ನು ನನಸು ಮಾಡೋದಷ್ಟೇ ಅವಳ ಆ್ಯಂಬಿಷನ್ನು ಲೈಫಲ್ಲಿ. ಅಂಥ ಹುಡುಗಿ ಒಬಿಡಿಯಂಟ್ ಗರ್ಲ್, ಒಂದು ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಅಂತ ಹುಡುಗಿ ನೀವು ರ್ಯಾಂಕ್ ಸ್ಟೂಡೆಂಟ್ ನಿಜವಾಗ್ಲೂ? ಹೌದಾ? ಓಕೆ, ಅದಕ್ಕೆ ನೋಡಿ ನಿಮಗೆ ಬಂದಿದೆ. ಸೊ ಅಂತ ಪಾತ್ರನ ಆಶಿಕಾ ಮಾಡಬೇಕು ಅಂತ ಹಿಂಗೆ ಅಪ್ರೋಚ್ ಮಾಡಿದಾಗ ಆಶಿಕಾಗೂ ಅದು ತುಂಬ ಇಷ್ಟ ಆಯಿತು. ಬಹಳ ಚೆನ್ನಾಗಿ, ಈಗ ನಾನು ಪಾತ್ರ ಬರಿಬೇಕಾದ್ರೆ ಏನೋ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಈ ತರ ಬರಬೇಕು, ಹಿಂಗ್ ಮಾಡಬೇಕು, ಹಿಂಗ್ ಇದ್ರೆ ಚೆನ್ನಾಗಿರುತ್ತೆ, ಲುಕ್ ಇಂದ ಹಿಡಿದು ಎಲ್ಲ. ಸೊ ಅದನ್ನ ಕ್ಯಾರಿ ಮಾಡೋದು ಬಹಳ ಕಷ್ಟ. ಅಲ್ಲಿ ಕ್ಯಾರಿ ಈಗ ಫಸ್ಟ್ ಒಂದು ಇಂಪಾರ್ಟ್ ಕೆಲವು ಡೇಸ್ಗಳಲ್ಲೇ ಶೂಟಿಂಗ್ ಶುರು ಆಗಿದ ತಕ್ಷಣನೇ ಅದು ಪಿಕಪ್ ಆಗಿಬಿಟ್ರೆ ಅದು ಥ್ರೂ ಔಟ್ ಸಿನಿಮಾ ಇರುತ್ತೆ. ಸೊ ಅದನ್ನ ಆಶಿಕಾ ಫಸ್ಟ್ ಡೇ ಇಂದನೂ ಶಿ ವಾಸ್ ಲಿವಿಂಗ್ ವಿತ್ ದ ಕ್ಯಾರೆಕ್ಟರ್. ಹಾಗಾಗಿ ನಮಗೆ ಏನೋ ಒಂದು ಸೌಭಾಗ್ಯ ಅವ್ರ ಜೊತೆ ಟಚ್ ಆಗೋಯ್ತು. ನೆಕ್ಸ್ಟ್ ಮೇಡಮ್ಗೆ ಕೇಳೋದಲ್ಲ, ಜ್ಯೂಸ್ ಕೊಡ್ಸಾಮಿ ಮೇಡಮ್, ಏನು ಭಯಂಗಿಲ್ಲ ನಿಮ್ಗೆ? ಯಾಕ್ರಿ ಭಯಣ? ಈಗ ಸಾರ್ ಅಂತ ಕ್ವೆಶನ್ ಕೇಳ್ತೀನಿ ಅಂತೀರಾ? ಅಲ್ಲ, ಆದ್ರ ಮುನ್ನೆಚ್ಚರಿಕೆ ಯಾಕೆ ನಾನು ಅಳ್ಪಳ್ಯಂತ ಅಳ್ಪಡ್ರಂಗ್ ಕೇಳ್ಬಿಡುದು? ಇಲ್ಲ ಇಲ್ಲ, ಬರೋಲ್ಲ. ನಮ್ ಮಂಡ್ಯ ಹುಡುಗರಲ್ಲ, ಏನಾಗಲ್ಲ ಹೇಳಿ. ಮಂಡ್ಯ ಯಾವತ್ತು ಬಿಟ್ಟು? ಮಂಡ್ಯ ಬೆಣ್ಣೆ, ಮಂಡ್ಯ ಬೆಣ್ಣೆ, ಮಂಡ್ಯ ಕಪ್ಪು. ನೆಕ್ಸ್ಟ್ ಮೇಡಮ್, ನಿಮ್ಗೆ ಈಗ ಸಾರು ಎಲ್ಲಾರು ತುಂಬಾ ಸಿನಿಮಾಗಳಿಗೆಲ್ಲ ಮಾಡಿದ್ರೆ ಕತೆಗಳೆಲ್ಲ ಕೇಳಿರ್ತೀರ ಸಾರ್, ಫಸ್ಟ್ ಟೈಮು ಈಗ ಹಿಂಗ್ ಕತೆ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಮ ಇದು ಈ ತರ ಇರುತ್ತೆ ಎಲ್ಲ ಸಿಂಗಿಂಗ್ ಮಾಡೋದು ಅಂತಂತ ಹೇಳ್ತಾರೆ. ಆಕ್ಟಿಂಗ್ ಜೊತೆ ಸಿಂಗಿಂಗ್ ಅಂದ್ರೆ, ಈಗ ನಾನು ಮೂರು ಸಾಂಗ್ ನೋಡಿದೆ, ಮೂರು ಸಾಂಗಲ್ಲು ಹಾಡಿರೋದೆಲ್ಲ ನೋಡಿದೆ. ಬಟ್ ಆತರ ಕೇಳಿದಾಗ ನಿಮ್ಗೆ ಆಕ್ಟಿಂಗ್ ವೈಸ್ ನಿಮ್ಗೆ ಏನಾದ್ರೂ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು? ಇಲ್ಲ, ಫಸ್ಟ್ಲಿ ನನಗೆ ಪವನ್ ಸರ್ ಹಿಂಗೆ ಒಂದು ಕತೆ ಇದೆ ಅಂದಾಗ್ಲೇ ನನಗೆ ಪವನ್ ಸರ್ದು ಗೂಗ್ಲಿ ಸಿನಿಮಾ ಎಲ್ರಿಗೂ ಇಷ್ಟ, ನನಗೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಐ ವಾಸ್ ಲೈಕ್, ಐ ವಾಸ್ ಹೋಪಿಂಗ್ ಲವ್ ಸ್ಟೋರಿ ಆಗಬೇಕು, ಲವ್ ಸ್ಟೋರಿ ಆಗಬೇಕು ಅಂತ ಅನ್ಕೊಂತಿದ್ದೆ. ಆ್ಯಂಡ್ ಇಟ್ ಜಸ್ಟ್ ನಾನು ನಿಜವಾಗ್ಲೂ ಲಕ್ಕಿ ಇರಬೇಕು. ಸೊ ತುಂಬ ಖುಷಿ ಆಯಿತು ಇದು ಲವ್ ಸ್ಟೋರಿನೇ ಅಂತ ಅಂದಾಗ. ಆ್ಯಂಡ್ ತುಂಬಾ ಪರ್ಫಾರ್ಮೆನ್ಸ್ಗೂ ಒಂದು ಒಳ್ಳೆ ಸ್ಕೋಪ್ ಇದೆ ಅಂದಾಗ ಎಲ್ಲ ಓಕೆ ಬಂದ್ಬಿಟ್ಟು, ಹಾಡು ನೀವು ಸಿಂಗರ್ ಅಂದರೆ ನಾನು ಕನ್ವಿನ್ಸಿಂಗ್ ಆಗಿರ್ತೀನೋ ಇಲ್ವೋ ಅನ್ನೋ ಕ್ವೆಶನ್ ಬಂತು ನನಗೆ. ಬಿಕಾಸ್ ಎಲ್ಲ ಸಿನಿಮಾದಲ್ಲೇ ಆಶಿಕ ಒರಿಜಿನಲ್ ಆಗಿ ಹಾಡಿದ್ರೆ ಇಲ್ಲಿ ಯಾರು 100 ಮೀಟರ್ ಅಲ್ಲಿ ಯಾರು ಇರಲ್ಲ. ಹೇಳಿದ್ದು ಅರ್ಥ ಆಯ್ತಾ? ಆಶಿಕ ಹಾಡಕ್ ಸ್ಟ್ಯಾಂಡ್ ಮಾಡಿದ್ರೆ ಇಲ್ಲ 100 ಮೀಟರ್ ಅಲ್ಲಿ ಯಾರು ಇರಲ್ಲ, ಎಲ್ಲ ಹೋಗ್ತಾರೆ. ನಾವಿಲ್ಲ ಆರಾಮಾಗಿ ಕುತ್ಕೊಂಡು ಹಿಂಗೆ ಇಂಟರ್ವ್ಯೂ ಮಾಡೋಣ. ಇಲ್ಲ, ಡಾನ್ಸ್ ಅದು ಇದು ಅಂದ್ರೆ
ಎಲ್ಲ ಏನೋ ಹಿಂಗ ಮಾಡ್ಬಿಡ್ಬೋದು. ಡಾನ್ಸ್ ಮಾಡಕ್ ನಿಂತರೆ 100 ಮೀಟರ್ ವರೆಗೂ ಜನ ನಿಂತ್ಕೊತಾರೆ. ಇಲ್ಲ ಅದೇ ನನಗೆ ಆಶ್ಚರ್ಯ ಆಗಿದ್ದು. ಲೈಕ್ ಮುಂಚೆನೂ ಎಲ್ಲ ನನ್ನ ಡಾನ್ಸ್ ಬಗ್ಗೆನೇ ಎಲ್ಲರೂ ಗೊತ್ತು, ಚುಟು ಚುಟು ಆಗಲಿ ಎಲ್ಲ ಆ ಟೈಮಲ್ಲಿ ಹಿಟ್ ಆಗಿದೆ ಆ ಒಂದು ಇದ್ರ ಮೂಲಕ. ಸೊ ಡಾನ್ಸ್ ಇಲ್ಲ, ಒಂದು ಸ್ಟೆಪ್ಪು ಹಾಕ್ಸಿಲ್ಲ ಈ ಸಿನಿಮಾದಲ್ಲಿ. ಇದೇನಿದು, ಏನೋ ಡಿಫ್ರೆಂಟಾಗಿ ಹಿಂಗೆ ಹಾಡಬೇಕು ಅಂತಿದಾರಲ್ಲ ಅಂತ ಕನ್ವಿನ್ಸಿಂಗ್ ಆಗಿರುತ್ತಾ ಇಲ್ವೋ ಒಂದು? ಬಿಕಾಸ್ ಆ ಹಾಡೋರ್ಗು ದೇ ಹ್ಯಾವ್ ದೇರ್ ಓನ್ ಬಿಹೇವಿಯರ್, ಒಂದು ಔಟ್ಲುಕ್ಕೆ ಬೇರೆ ರೀತಿ ಇರುತ್ತೆ ಅಲ್ಲ. ಸೊ ಹೇಗೆ ಏನು ಅಂತ, ಬಟ್ ದೆನ್ ಮುಂಚೆನೇ ಸಾಂಗ್ಸ್ ಎಲ್ಲ ಕಳಿಸೋರು, ಅದ್ರದ್ದು ಲಿರಿಕ್ಸು ಅದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡು ನಾನೇ ಹಾಡ್ತಾ ಇದ್ದೆ, ಬಟ್ ಅಲ್ಲಿ ಮ್ಯೂಸಿಕ್ ಬರ್ತಿತ್ತು ಅಷ್ಟೇ, ನನ್ನ ವಾಯ್ಸ್ ಕೇಳೋಕ್ಕಾಗಲ್ಲ ಅಂತ ಇವರೇ ಹೇಳಿದ್ರು ಅವಾಗ. ಸೊ ಎರಡು ಮೂರು ಮೈಕ್ ಕೆಟ್ಟೋಗಿದೆ. ಹೌದೌದು, ಅದೇ ಈಗ ಆಮೇಲೆ ವಿಚಾರಿಸ್ಕೊತಾರ ಸರ್ ಆಮೇಲೆ ಯಾಕೆ ಸರ್ ಬಿಟ್ಬಿಟ್ರಿ ಅಂತ. ಅಯ್ಯೋ ಅದೆಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದೆ, ಈಗ ಹೇಳ್ತಿಲ್ವ 100 ಮೀಟರ್ ಓಡೋಗ್ತಾರೆ ಅಂತ. ಡ್ಯಾನ್ಸಿಗೆ 100 ಮೀಟರ್ ಕಳ್ಸಿದ್ರೆ ಸಾಂಗಿಗೆ ಮೈಕ್ ಹೋಗ್ಸ್ಬಿಟ್ಟು. ಅಲ್ಲ ಡ್ಯಾನ್ಸ್ ಆದ್ರೆ 100 ಮೀಟರ್ ಜನ ಬರ್ತಾರೆ ಇರ್ತಾರೆ, ಸಾಂಗ್ ಆದ್ರೆ 100 ಮೀಟರ್ ಜನ ಇರಲ್ಲ. ಹಂಗೆ ನೆಕ್ಸ್ಟ್ ಬಂದ್ಬಿಡಲ್ಲ ಸರ್ ಹೇಳಿ ಹೇಳಮ್ಮ. ಅಲ್ಲ ಮೊದ್ಲೇ ಎದ್ರಕಂದೆ ನಾನು. ಏನಕ್ಕೆ ಎದ್ರಕೋತೀಯ ಅಮ್ಮ? ಅಲ್ಲ ಅಲ್ಲಿ ಆಕ್ಟಿಂಗ್ ಎಲ್ಲ ಇದ್ರಲ್ಲೇ ಟ್ರೈಲರ್ ಎಲ್ಲ ನೋಡಿದೆ. ಓಕೆ ಬೆಳಗ್ಗೆ ಅವರೇ ಅಂತ ಅನ್ಕೊಂಬಂದೆ, ನೋಡ್ಬಿಟ್ಟು ಇಲ್ಲ ದಪ್ಪಗ ಹೈಟಾಗು ಅವರೇ ಅನ್ಕೊಂಡು. ಈಗ ಸಿನಿಮಾ ಬಗ್ಗೆ ಸರ್, ಈಗ ನೀವು ಹೊಸ್ದಾಗಿ ಮಾಡ್ತಾ ಇರ್ಬೇಕಾದ್ರೆ ಈ ತರ ಒಂಥರ ಕ್ರೇಜ್ ಇರೋ ಹುಡುಗ ಈ ಸಿನಿಮಾದಲ್ಲಿ ಫುಲ್ ನೀವು ಬಿಂದಾಸಾಗಿ ಬಿಸ್ನೆಸ್ ಮ್ಯಾನ್ ಅನ್ನೋದು ತೋರಿಸ್ತಾರೆ ಅದರಲ್ಲಿ, ಆ ತರ ನಾನು ಅನ್ಕೊಂಡಿರೋ ಟ್ರೈಲರ್ ಎಲ್ಲ ನೋಡಿ ಹಾಗೆ ಸರ್ ಇದ್ದೀನಿ. ಹೆಂಗೆ ಅನಿಸ್ತ ಸರ್ ನಿಮ್ಗೆ ಈ ಕತೆ ಒಪ್ಕೊಂಡಾಗ? ತುಂಬಾ ಮಜಾ ಅನ್ಸ್ತು ನರೇಷನ್ ಸರ್, ನಂಗೆ ನರೇಷನ್ ಮಾಡಿದಾಗೆ ಮಜಾ ಇತ್ತು. ಸ್ಕ್ರಿಪ್ಟಲ್ಲಿ ಏನೋ ಒಂದು ಮಜಾ ಇದೆ, ಮಾಡಬೇಕು ಮಾಡಿದ್ರೆ ಇಂಥ ಸ್ಕ್ರಿಪ್ಟ್ ಮಾಡಬೇಕು. ಈಗ ನಾನೆಲ್ಲ ಹೊರಗಡೆ ನಾನು ಸೈಲೆಂಟ್ ಇರ್ತೀನಿ, ಹೈಟು ಕಟ್ ಮುಸ್ತಾಗಿ ಇದ್ದೀನಿ ನೀನು ಹೇಳ್ದಂಗೆ, ಅದೆಲ್ಲ ಓಕೆ. ಸಿನಿಮಾಗೆ ಬಂದಾಗ ಬೇರೆ ಏನಾದರೂ ಇರಬೇಕಲ್ವಾ ಆ್ಯಕ್ಟರ್ ಅಂದಾಗ. ಸೊ ಆ್ಯಕ್ಟರ್ ಏನು ಇದೆ ಮಾಡಬೇಕು ರೋಲು ಅದೆಲ್ಲನೂ ಈ ಸಬ್ಜೆಕ್ಟಲ್ಲಿದೆ. ಎಲ್ಲ ಎಮೋಷನ್ಸನ್ನ ಎಮೋಟ್ ಮಾಡ್ಬೋದು, ಎಲ್ಲನೂ ತೋರಿಸ್ಬೋದು. ನಮ್ಮಲ್ಲಿ ಒಂದು ಕಲೆ ಏನಿದೆ ಆ ಕಲಾ ಮಾತೇನ ಹೊರಗಡೆ ತೋರಿಸೋಕೆ ಇದೊಂದು ಪಕ್ಕ ಒಂದು ಸ್ಕ್ರಿಪ್ಟ್ ಅಂತ ನನಗೆ ಮನ್ಸು ಕಾಣಿಸ್ತು. ಅಂದ ಅದೇ ಅಷ್ಟೇ ಖುಷಿಯಿಂದ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಈ ಸಿನಿಮಾಗೆ ಮಾಡಿದ್ದೀನಿ. ಅದನ್ನ ನೀವು ಥಿಯೇಟ್ರಲ್ಲಿ 25ನೇ ತಾರೀಕು ನೋಡ್ಬೋದು. ನೋಡ್ಬಿಟ್ಟು ನೀನೇ ರಿಮೋಟ್ ರಿವ್ಯೂ ಕೊಡ್ಬೇಕಮ್ಮ, ನೀವೇ ಹೇಳ್ಬಿಟ್ಟು ಅದೆಲ್ಲ ಮಾತಾಡ್ತಾ ಇರ್ತಾರೆ ಗೊತ್ತಾಗುತ್ತೆ. ಈಗ ನಮ್ಮ ಇಂಡಸ್ಟ್ರಿಗೆ ಇನ್ನೊಬ್ಬ ಫೈಟ್ ಇರುವಂತ ಹೊಸ ಹೀರೋ ಅಂದ್ರೆ ಹೈಟ್ ವೈಟ್ ಅಲ್ಲೆಲ್ಲ ಇರುವಂತ ಹೊಸ ಟ್ಯಾಲೆಂಟ್ ಇರುವಂತ ಅಂದ್ರೆ ಟ್ಯಾಲೆಂಟ್ ಅಂದ್ರೆ ಪಕ್ಕ ಫಿಕ್ಸ್ ಅದು. ಮಂಡ್ಯ ಹುಡುಗ ಮಂಡ್ಯನೇ ಅಲ್ವಾ ನಿಮ್ದು? ಮಂಡ್ಯನೇ. ಅಲ್ಲಿಂದ ಬಂದಿವಿ ಸರ್, ಹೇಳಿದ್ರು ಹಿಂಗ ಪವನ್ ನೋಡಿಯರ್ ಸರ್ ಬತ್ತವ್ರೆ ಅಂತಂದ್ರೆ ಆಮೇಲೆ ಆಶಿಕ ಮೇಡಮ್ ಮದ್ದೆ ನಮ್ಗೋಸಿ ಚುಟ್ಟು ಚುಟ್ಟು ಅವ್ರಿಗೆ. ಆಮೇಲೆ ಹೀರೋ ಸರ್ ಹೆಂಗ್ ಮಾಡ್ತಾ ಹೆಂಗ್ ಮಾತಾಡ್ತಾರೆ ಏನೋ ಈಗ ನೋಡಿದ್ರ ಫುಲ್ ಅಲ್ಲಿ ಬಂದ ತಕ್ಷಣ ಮತ್ತೆ ಅಲ್ಲಿ ಯಾವ್ದು ತಟ್ಟೆ ಇದ್ಲಿ ಇದು ಕೊಡ್ತಾರೆ ಬಿಡದಿ, ಯಾವಾಗ ಮೈಸೂರು ಹೋದ್ರು ಅಲ್ಲೇ ನಿಲ್ಸ್ತೀನಿ, ಬಿಡದಿ ಹತ್ರ ತಟ್ಟೆ ಇದ್ಲಿ ತಿಂತೀನಿ. ಒಂಚೂರು ಚಿತ್ರಾನ್ನ ಅದು ಈ ನಡುವೆ ಗೊತ್ತು ರೇಮೋ ಸಿನಿಮಾ ಇರೋ ಅಂತ, ಅಣ್ಣವ್ರೆ ಸ್ವಲ್ಪ ಚಿತ್ರಾನ್ನ ಪುಳಿಯೋಗ್ರಿ ತಿನ್ನಿ ಅಂತಾರೆ ಅದು ಕೊಡ್ತಾರೆ. ಆ ಪ್ರೀತಿಗಂತೂ ಮೋಸ ಇಲ್ಲ ರೀ, ಆ ಪ್ರೀತಿನೇ ಸಾಕು ನಾನು ಬಂದಿರೋದು ಆ ಪ್ರೀತಿ ಗಳಿಸೋದಕ್ಕೆ. ಅದು ನಿಮ್ಮ ಮಂಡ್ಯ ಜನ ಆಗಲಿ ಕರ್ನಾಟಕದ ಜನ ಆಗಲಿ ತುಂಬ ಹೃದಯದ ಒಂದು ಪ್ರೀತಿ ಕೊಡ್ತಾರೆ. ಆ ಪ್ರೀತಿ ತೊಗೊಂಡು ಹಂಗೆ ನಡ್ಸ್ಕೊಂಡು ಹೋಗ್ತಾ ಇರೋಣ ಅಷ್ಟೇ. ಮಂಡ್ಯ ಜನ ಒಂಚೂರು ಮಾತಾಡೋಕೆ ಸೇರ್ಕೋಬೋದು, ಆದರೆ ಊಟ ತಿನ್ನಿರ್ ಮಂಡ್ಯ ಜನ ಮಾತಾಡೋಕೆ ಎದುರ್ಕೋತಾರೆ ಸರ್ ಒಳಟು ಜಾಸ್ತಿ ಅಂದ್ರೆ ಮನ್ಸು ಬೆಣ್ಣೆ ಮಂಡ್ಯ ಬೆಣ್ಣೆ ಹಂಗೆ ಒಂಚೂರು ಮುಜುಗರ ಪಡ್ಕೋಬೋದು, ಬಟ್ ಅದು ಒಳಗೆ ಎಲ್ಲ ಬೆಣ್ಣೆನೆ ಸೂಪರ್ ಅದು ಕರೆಕ್ಟ್. ಓಕೆ ಎಲ್ಲರೂ ಏನೋ 25ನೇ ತಾರೀಕಿದೆ, ನವಂಬರ್ 25ನೇ ತಾರೀಕು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಸಾರು ತುಂಬ ಕನಸುಗಳು ಇಟ್ಕೊಂಡು ಈ ಸಿನಿಮಾ ಮುಂದ್ಕೊಳ್ಕೆ ಬರ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಯಾರು ಓ ಟಿ ಟಿ ಬಂದಿದೆ ಅಂತ ಕಾಯ್ಕೊಬಿಡಿ, ಓ ಟಿ ಟಿ ಬರ್ತದೆ ಅಂತ ಕಾಯಕೋಬೇಡಿ. ಯಾಕೆ ಕಾಯಬಾರ್ದು ನಾನು ಹೇಳ್ತೀನಿ ಅದಕ್ಕೆ, ಯಾಕಂದ್ರೆ ಇದು ವಿಜುವಲ್ ಟ್ರೀಟ್ ಇರೋ ಸಿನಿಮಾ ಇದು, 4K ರೆಸೊಲ್ಯೂಷನ್ ಅಲ್ಲಿ ಮಾಡಿಸಿದೀವಿ. OTT ಪ್ಲಾಟ್ಫಾರ್ಮ್ಸ್ ಕೇಳಿದ್ರು ಆದ್ರೂ ಇಲ್ಲ ಥಿಯೇಟ್ರಲ್ಲಿ ರಿಲೀಸ್ ಆಗಬೇಕು ನಿಮಗೋಸ್ಕರ ನಾವು ತೋರಿಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಸ್ವಲ್ಪ ತಡವಾದರೂ ಮಾಡಿದ್ದೀವಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡ್ಕೋಬೇಡಿ. ಓ ಪ್ರೇಮಲ್ಲಿ ಬರುತ್ತೆ ಆಮೇಲೆ ಬರುತ್ತೆ ಇನ್ನೊಂದಲ್ಲಿ ಬರುತ್ತೆ ಅದನ್ನ ಹೋಗ್ಬಿಟ್ಟು OTT ಇಟ್ಟು ಇದು ಇದು ತೊಗೊಬೇಡಿ. ದಯವಿಟ್ಟು ಹೋಗ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ, ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬ ಒಂದು ಒಳ್ಳೆ ಪಾಯಿಂಟ್ ಹೇಳ್ದೆ, ತುಂಬ ಇಷ್ಟ ಆಯ್ತು. ಟೋಟಲಲ್ಲಿ ಈ ಸಿನಿಮಾನ
ಥಿಯೇಟರ್ ನೋಡಿದ್ರೆ ಮಜಾ ಅಂತ ಹೇಳಕ್ ಇಷ್ಟಪಡ್ತಾ 25 ತಾರೀಕು ಸಿಗೋಣ. ಫಸ್ಟ್ ಟೈಮ್ ನಂದೇ ಇರ್ತದೆ, ಎಲ್ಲರೂ ಬಂದು ಥಿಯೇಟರ್ ಸಿಗೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೂಪರ್.